ಅಸಭ್ಯ ವರ್ತನೆಗೆ ಸದನದಲ್ಲಿ ಸಾಕ್ಷಿಯಾದ ಬಿಜೆಪಿ ಶಾಸಕರಿಗೆ ಶಾಕ್. ಹದ್ದು ಮೀರಿದ ಬಿಜೆಪಿ ಶಾಸಕರಿಗೆ ಅಮಾನತು ಶಿಕ್ಷೆ. ಸದನದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದಂತ ಬಿಜೆಪಿ ಶಾಸಕರಿಗೀಗ ಶಾಕ್. ಹದ್ದು ಮೀರಿ ಬಿಜೆಪಿ ಶಾಸಕರಿಗೆ ವರ್ತಿಸಿದಂತವರಿಗೆ ಶಿಕ್ಷೆ ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎಂಬ ಪ್ರಸ್ತಾವವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧ ಅರವಿಂದ್ ಬೆಲ್ಲದ್, ಅರಗ್ ಜ್ಞಾನೇಂದ್, ವೈ ಭರತ್ ಶೆಟ್ಟಿ ಇವರುಗಳನ್ನ ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿ 348 ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ, ಈ ಅಧಿವೇಶನ ಮುಗಿಯುವವರೆಗೆ ಅಮಾನತುಗೊಳಿಸಿ ಸದನಕ್ಕೆ ಬಾರದಂತೆ ತಡೆಹಿಡಿಯಬೇಕು ಅಂತೇಳಿ ನಾನು ಕೋರ್ತಾ ಇದ್ದೇನೆ. ನಾನು ಬಹುಶಃ ಈ ಪ್ರಸ್ತಾವನೆಯನ್ನು ಅತ್ಯಂತ ನೋವಿನಿಂದ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ ಸಿ ಅಶ್ವಥ್ ನಾರಾಯಣ್, ವಿ ಸುನೀಲ್ ಕುಮಾರ್, ಆರ್ ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮ್ಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ವೈ ಭರತ್ ಶೆಟ್ಟಿ ಇವರುಗಳು ಈ ದಿನ ಸದನದಲ್ಲಿ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡಿದ್ದರಿಂದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿ ನಿಯಮ 348 ಮೇರೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ, ಈ ಅಧಿವೇಶನ ಮುಗಿಯುವವರೆಗೂ ಸದನಕ್ಕೆ ಬಾರದಂತೆ ತಡೆಹಿಡಿಯಬೇಕೆಂಬ ಪ್ರಸ್ತಾವವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಅಂಗೀಕಾರವಾಗಿದೆ. ಈಗ ಮಾನ್ಯ ಸದಸ್ಯರಾದಂತಹ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ವಿ ಸುನೀಲ್ ಕುಮಾರ್, ಆರ್ ಅಶೋಕ್, ವೇದವ್ಯಾಸ್ ಕಾಮತ್, ಯಶ್ಪಾಲ್ ಸ್ವರ್ಣ, ಧೀರಜ್ ಮುನಿರಾಜ್, ಉಮ್ಮನಾಥ್ ಕೋಟ್ಯಾನ್, ಅರವಿಂದ್ ಬೆಲ್ಲದ್, ಅರಗ ಜಾನೇಂದ್ರ, ವೈ ಭರತ್ ಶೆಟ್ಟಿ ಅವರುಗಳು ಸದನದಿಂದ ಕೂಡಲೇ ಹೊರ ಹೋಗುವುದು ಮಾಡುತ್ತಿರುವಂತ ಈಗ 10 ನಿಮಿಷ ಕಾಲ ಮುಂದೂಡಲಾಗಿದೆ.